ಇವರಿಬ್ಬರ ನಡುವೆ ನಡೀತಾ ಇರತಕ್ಕಂಥ ಜಟಾಪಟಿಗೆ ಪರ್ಮನೆಂಟ್ ಫುಲ್ ಸ್ಟಾಪ್ ಅನ್ನ ಇಡಬೇಕಾದಂಥ ಒಂದು ಪರಿಸ್ಥಿತಿ ಅಥವಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತಾ ರಾಜ್ಯ ಸರ್ಕಾರ, ನೋಟಿಸ್ ನಂತರ ಕ್ರಮ ವರ್ಗಾವಣೆನೇನ, ಮೂವರು ಅಧಿಕಾರಿಗಳ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿಯಾಗಿರುವಂತಹ ರೂಪಾ ಮೌದ್ಗಿಲ್ ಇಬ್ಬರನ್ನು ಸಹ ವರ್ಗಾವಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಮತ್ತೊಬ್ಬ ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ಅವರನ್ನು ಸಹ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೇ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿರ್ತಕ್ಕಂಥದ್ದು. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಸಿಂಧೂರಿ, ಡಿ ರೂಪಾ ಕಡ್ಡಾಯ ರಜೆಯ ಮೇಲೆ ಕಳುಹಿಸಿ ಕೊಡಿ ಅವರನ್ನ ಅನ್ನೋ ಒಂದಷ್ಟು ಸೂಚನೆಗಳು ಸಹ ಮುಖ್ಯಮಂತ್ರಿಗಳ ಕಡೆಯಿಂದ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳವನ್ನು ತೋರಿಸದೆ ಮೂವರು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬಹುದು. ಈಗ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನ ಮಾಡಿ ಖಡಕ್ ಕ್ರಮಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಸ್ ವಂದಿತಾ ಶರ್ಮಾಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇಬ್ಬರನ್ನು ಸಹ ನಿನ್ನೆ ಕರೆಸಿಕೊಂಡು ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅವರ ಒಂದು ಅಹವಾಲು ಏನಿದೆ, ಅವರ ಒಂದು ಕಂಪ್ಲೇಂಟ್ ಏನಿದೆ, ಅದನ್ನು ಸಹ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಇದು ಸರ್ಕಾರಕ್ಕೆ ಮುಜುಗರ ತಂದೊಡ್ಡುವಂತಹ ವಿಚಾರ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಬ್ಬರಿಗೂ ಸಹ ವರ್ಗಾವಣೆಯ ಜೊತೆಗೆ ಇಬ್ಬರು ಸಹ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಕಡ್ಡಾಯವಾಗಿ ರಜೆ ಮೇಲೆ ಹೋಗ್ಲಿಕ್ಕೂ ಸಹ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಡಬಹುದು ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಈಗ ಇವರಿಬ್ಬರ ಕಚ್ಚಾಟಕ್ಕೆ ಫುಲ್ ಸ್ಟಾಪ್ ಅನ್ನು ಇಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇವರ ವರ್ಗಾವಣೆಯ ಆದೇಶ ಹೊರ ಬೀಳಬಹುದು ಅಂತಲೇ ಹೇಳಲಾಗ್ತಾ ಇದೆ. ಯಾವುದೇ ಒಂದು ಸ್ಥಳವನ್ನು ನಿಗದಿ ಮಾಡದೆ ಹಾಗೆ ಇವರನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇವರಿಗೆ ಒಂದು ಲೀವನ್ನು ಕೊಟ್ಟು ಲೀವ್ ಮೇಲೆ ಇವರಿಬ್ಬರು ಸಹ ತೆರಳೋದಕ್ಕೆ ಒಂದು ಸೂಚನೆಯು ಸಹ ಹೊರಬೀಳಬಹುದು ಅಂತ. ಅಲ್ಲಿಗೆ ಇವರಿಬ್ಬರು ಈಗ ಪ್ರತಿಕ್ರಿಯೆಗಳನ್ನು ಏನು ನಾ ಮುಂದು ತಾ ಮುಂದು ಅಂತ ಹೊರಗಡೆ ಬಂದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಒಂದಷ್ಟು ಆರೋಪಗಳನ್ನೇನು ಮಾಡ್ತಾ ಇದ್ದಾರೆ. ಈ ಆರೋಪಗಳಿಗೆ ಪರ್ಮನೆಂಟ್ ಫುಲ್ ಸ್ಟಾಪ್ ಅನ್ನು ಇಡಬೇಕಾಗಿದೆ. ಯಾಕಂದರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇಬ್ಬರ ನಡುವೆ ನಡೀತಾ ಇರತಕ್ಕಂಥ ಈ ಒಂದು ಜಟಾಪಟಿ ಸಹಜವಾಗಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ಏರುಪೇರಾಗಬಹುದಾದಂಥ ಸಾಧ್ಯತೆ ಇದೆ. ಬಿಕಾಸ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ರೋಹಿಣಿ ಸಿಂಧೂರಿಯವರು, ಮತ್ತೊಂದು ಕಡೆ ಭದ್ರತೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ರೂಪಾ ಅವರು, ಸೊ ಇವರಿಬ್ಬರ ನಡುವೆ ನಡೀತಾ ಇರತಕ್ಕಂಥ ಜಟಾಪಟಿ ಇದು ಬೇರೆ ರೀತಿಯಾದಂಥ ಒಂದು ಮೆಸೇಜ್ ಸಾರ್ವಜನಿಕ ವಲಯದಲ್ಲಿ ಪಾಸ್ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರವು ಸಹ ಮಧ್ಯಪ್ರವೇಶವನ್ನು ಮಾಡಿದೆ.